ಮದುವೆ ಎಪಿಸೋಡ್ ತುಂಬ ಚೆನ್ನಾಗಿ ನಡೀತಾ ಇದೆ, ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಓಕೆ, ಮದುವೆ ಎಪಿಸೋಡ್ ತುಂಬ ಚೆನ್ನಾಗಿ ನಡೀತಾ ಇದೆ. ಇವಾಗ ರೀಸೆಂಟಾಗಿ ರಾಮನಗರದಲ್ಲೆಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ, ಸಾಗರದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ವೆಡ್ಡಿಂಗ್ ಎಪಿಸೋಡ್ಗಳೆಲ್ಲ ಶೂಟಿಂಗ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಬೇಕು ಜನ ಹೆಂಗೆ ತಗೊತಾರೆ ಅಂತ. ಇದು ತುಂಬ ಚಾಲೆಂಜಿಂಗ್ ಆಗಿದೆ ಅಂದರೆ, ಆವಾಗ ಲವ್ ಮಾಡ್ತಾ ಇದ್ದೆ, ಹೋಪ್ಸ್ ಇತ್ತು, ಓಕೆ ಲವ್ ಅಷ್ಟೇ ಮಾಡ್ತಿದ್ದಾರೆ ಇನ್ನೊಂದು ಹುಡುಗಿನ, ಮದುವೆ ನಾನಾಗ್ಬೋದು ಅನ್ನೋದಿತ್ತು. ಬಟ್ ಇವಾಗ ಮದುವೆನೂ ಆಗ್ತಿದ್ದಾರೆ, ಅದು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದಾಗ ಯುನೋ ಫುಲ್ ಯು ಅಂಡರ್ಸ್ಟ್ಯಾಂಡ್ ರೈಟ್? ಡೋಂಟ್ ಆಸ್ಕ್ ಮಿ ದಟ್. ಯಾ ವ್ಯತ್ಯಾಸ ಒಂದೇ ವ್ಯತ್ಯಾಸ, ಸಾರಾ ಅಣ್ಣಯ್ಯ ವರುದಿನಿಗೆ ಇರೋ ಒಂದೇ ವ್ಯತ್ಯಾಸ ಅಂದರೆ, ಸಾರಾ ಅಣ್ಣಯ್ಯ ಯಾವ ಹುಡುಗನಿಂದನೂ ಹೋಗಲ್ಲ, ಯಾವ ಹುಡುಗನ ಲವ್ ಮಾಡೋಂಥ ಅಷ್ಟೊಂದಂತೂ ಬೆಗ್ ಮಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್, ಲೈಕ್ ವರ್ಕ್ ಇರ್ಬೋದು, ವರ್ಕೋಹಾಲಿಕ್ ಇರ್ಬೋದು, ಸ್ಟಬನ್ ಇರ್ಬೋದು, ಎವ್ರಿಥಿಂಗ್ ಇಟ್ಸ್ ಸೇಮ್. ಹಂಗಾಗಿ ನನಗೆ ಈ ಪಾತ್ರ ಮಾಡೋಕ್ಕೆ ತುಂಬ ಈಸಿ ಆಯಿತು. ಇಬ್ಬರನ್ನು ಕೊಲೆ ಮಾಡ್ತಾ ಇದ್ದೆ, ಇಲ್ಲ ನನ್ನ ಕೊಡುಗೆ ಅಲ್ವಲ್ಲ, ಐ ಆಮ್ ಫ್ರಮ್ ಹುಣಸೂರು. ನಿಮ್ಮ ಪಾತ್ರದ ಬಗ್ಗೆ ಜನ ಏನ್ ಹೇಳ್ತಾರೆ, ಯಾಕಂತಂದ್ರೆ ಇವತ್ತು ಒಂದು ಪರ್ಟಿಕ್ಯುಲರ್ಗೆ ಇದೊಂದು ವಿಚಾರ ಸಿಕ್ಕೋನ್ ಆಗೋದೇ ಇಲ್ಲ, ಮತ್ತೆ ಚೇಂಜ್ ಆಗುವಂತ ಮೆಂಟಾಲಿಟಿ, ಜನ ಏನ್ ಹೇಳ್ತಾರೆ? ಸೈಕೋ ಅಂತ ಹೇಳ್ತಾರೆ. ಇಲ್ಲ ಅಷ್ಟೊಂದು ಉದ್ದ ಮಾತಾಡಕ್ಕೆ ನಂಗೆ ಬರಲ್ಲ, ನಿಮ್ಮ ಕ್ವೆಶ್ಚನ್ಗೆ ನನ್ನ ಆನ್ಸರ್ ಅಷ್ಟೇ. ಸೋಷಲ್ ಮೀಡಿಯಾದಲ್ಲಿ ಏನೇನು ಕಮೆಂಟ್ಸ್ ಬರುತ್ತೆ ನಿಮ್ಮ ಪಾತ್ರದ ಬಗ್ಗೆ, ಏನು ಮೆಸೇಜ್ ನಿಮಗೆ ತುಂಬ ನೆನಪಿರುವಂಥದ್ದು, ಕಾಡಿರುವಂಥದ್ದು? ಯಾ ಇದು ಇದು ಈ ಕ್ವೆಶನ್, ಬಟ್ಟೆ ಕರೆಕ್ಟಾಗಿ ಹಾಕೋ ಅಂತ ಹಾಕ್ತಾರೆ, ಆ್ಯಂಡ್ ಭೂವಿನ ಅರ್ಶನ ಬಿಟ್ಕೊಡು ಅಂತ ಹಾಕ್ತಾರೆ, ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ಟೆ ಬಗ್ಗೆ ಕಮೆಂಟ್ ಹಾಕ್ತಾರೆ, ಅದು ಮಜವಾಗಿರುತ್ತೆ, ಇಷ್ಟಿಷ್ಟು ಉದ್ದ ಬರೆದು ಕಮೆಂಟ್ ಹಾಕ್ತಿರ್ತಾರೆ, ಓದೋಕ್ಕಂತೂ ಆಗಲ್ಲ. ಸೊ ಅವ್ರು ಏನೇ ಹೇಳಿದ್ರು ನಾನು ಹಂಗೆ ಇಷ್ಟ ಬರುತ್ತೆ ಹಂಗೆ ನಾನು ಬಟ್ಟೆ ಹಾಕ್ಕೊಳ್ಳೋದು. ತಲೆ ಕೆಡಿಸ್ಕೋಬೇಡಿ, ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ. ಫಸ್ಟ್ ಟೈಮ್ ಹೊಸ್ತು, ಇದೆಲ್ಲ ಹೊಸ್ತು, ಇದು ಭುವಿ ಕಡೆಯಿಂದ ಬಂದಿರೋದು, ಸೊ ಹಂಗಾಗಿ ವರ್ಗು ಹೊಸ್ತು ಅನ್ಸುತ್ತೆ. ಪಾಪ ವರುದಿನಿ ಅನ್ನಿಸ್ತು, ಶಿ ಇಸ್ ವೆರಿ ಪಾಪ. ಅಷ್ಟೊಂದು ದಿನ ಎಲ್ಲ ಲವರ್ಗೋಸ್ಕರ, ಇಷ್ಟಪಡ್ತಾರೆ ಹುಡುಗನ್ಗೋಸ್ಕರ ಜೈಲಲ್ಲಿ ಇದ್ಲು, ರಿಸಲ್ಟ್ ಏನೂ ಸಿಗಲಿಲ್ಲ, ಅವಳ ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ಲು. ಭಗ್ನ ಪ್ರೇಮಿ ವರು ಇವಾಗ ಉಲ್ಟಾ ಹೊಡೆದಿದ್ದೀರಲ್ವಾ, ಬಟ್ ಬಿಟ್ಕೊಟ್ಟು ಬೇಡ ಮೇಡಮ್, ಒಂದೇ ಲೈಫು, ನಾನು ಇಷ್ಟಪಟ್ಟ ಹುಡುಗ, ನಾನು ಇಷ್ಟಪಟ್ಟಿರೋ ಹುಡುಗ ನನಗೆ ಬೇಕು. ನಾನು ಬಿಟ್ಕೊಟ್ಟು ಅಷ್ಟೊಂದು ದೊಡ್ಡವಳಾಗೋ ಅಂತ ಒಳ್ಳೆ ಹುಡುಗಿ, ಅಷ್ಟೊಂದೆಲ್ಲ ಒಳ್ಳೆ ಹುಡುಗಿ ಅಲ್ಲ, ಬಟ್ ನೋಡೋಣ ಮುಂದೆ. ಏ ನನ್ಗೆ ಹಿಂಗೆ ಗೊತ್ತು ಬಾಬ್ ಹರ್ಷ ಅವ್ರು ನನ್ನ ಜೊತೆ ಇದ್ರೆ ಚೆನ್ನಾಗಿರಲ್ಲ ಅಂತ, ಅದು ನಿಮಗೆ ಗೊತ್ತು, ನನ್ನ ಜೊತೆ ಇದ್ರೆ ಹರ್ಷ ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೋತೀನಿ. ಹಾ, ಹರ್ಷ ಮತ್ತು ನಾನು ಆಲ್ಮೋಸ್ಟ್ 8 years ಇಂದ ಫ್ರೆಂಡ್ಸ್, ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಫ್ರಮ್ ಪಾಸ್ಟ್ 8 years. ಸೊ ಸೀರಿಯಲ್ಗೆ ಸ್ಟಾರ್ಟಿಂಗಿಗೆ ಕ್ಯಾಸ್ಟ್ ಆದಾಗ ಗೊತ್ತೇ ಇರಲಿಲ್ಲ ನನಗೆ ಅವ್ನು ಮಾಡ್ತಿದ್ದಾನೆ ಅಂತ, ಸೆಟ್ಟಲ್ಲೇ ನೋಡಿದ್ದು. ಸೊ ಅವ್ನು ಅವಾಗಿಂದನೂ ಅಷ್ಟೇ ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಲೈಕ್ ಅಷ್ಟೊಂದೇನು ಡಿಫ್ರೆನ್ಸ್ ಅಂತ ಅನ್ನಿಸ್ತಿಲ್ಲ. ಆ್ಯಂಡ್ ರಕ್ಷಿತ್ ಆದಿ ಪಾತ್ರ ಮಾಡೋರು, ಅವನು ನನ್ನ ಹಳೆ ಫ್ರೆಂಡು. ಸೊ ನಾನು ರಕ್ಷಿತ್ ಆ್ಯಂಡ್ ಕಿರಣ್ ಮುಂಚೆಯಿಂದನು ಫ್ರೆಂಡ್ಸ್. ಭುವನೇಶ್ವರಿ ಅಂದರೆ ರಂಜಿನಿ ಅವರು ಹೊಸದಾಗಿ ಪರಿಚಯ ಆಗಿದ್ದು, ಶಿ ಇಸ್ ರಿಯಲಿ ನೈಸ್, ತುಂಬ ಒಳ್ಳೆ ಹುಡುಗಿ. ಅಂದರೆ ನಂಗೆ ಏನಾದರೂ ಡೌಟ್ಸ್ ಇದ್ದರೆ ಲೈಕ್ ಅವ್ರ ಹತ್ರ ಕೇಳ್ತೀನಿ, ಹೇಳ್ತಾರೆ. ಅಮ್ಮಮ್ಮ ಆಗಿರ್ಬೋದು, ಭುವನೇಶ್ವರಿ ಆಗಿರ್ಬೋದು, ಇಡೀ ಟೀಮ್ ಎಲ್ರಿಗೂ, ಸಾರಿ ಎಲ್ಲರೂ ನನಗೆ ತುಂಬ ಇಷ್ಟ.
ಲವ್ ಹೊರತಾಗಿ ಈ ಬರೋದೇ ಇರೋ ಕ್ಯಾರೆಕ್ಟರ್ನ ನೀವು ರಿಯಲ್ ಲೈಫ್ ಅಲ್ಲಿ ನೋಡಿದ್ದೀರಾ? ಹ್ಮ್, ನೋಡಿದ್ದೀನಿ ನಾನೇ. ಅಂದ್ರೆ ಈ ಪ್ಯಾನಿಕ್ ಅಟ್ಯಾಕ್ ಆಗೋದು, ಡಿಪ್ರೆಷನ್ ಗೆ ಹೋಗೋದು, ಅಥವಾ ಯಾವುದೋ ಒಂದು ಬೇಕು ಅಂತಂದ್ರೆ ಬೇಕು. ಹಾ, ನೋಡಿದ್ದೀನಿ. ನಿಮ್ಗೆ ಯಾವ ವಿಚಾರದಲ್ಲಿ ನೀವು ಇದಾಗ್ಬೇಕು ಅಂತ ಅನ್ಕೋತೀರಾ? ಅಂದ್ರೆ ಇವಾಗ ನೀವ್ ಏನಾದ್ರೂ ಮದ್ವೆ ಆಯ್ತು ಅಂತಂದ್ರೆ ಫ್ಯಾನ್ಸ್ ಒಂದು ಬೆಂಕಿ ಆಗೋದು ಗ್ಯಾರಂಟಿ. ಅವರನ್ನ ಹೇಗೆ ಎದುರಿಸಕ್ಕೆ ಪ್ರಿಪೇರ್ ಆಗಿದ್ರೆ ಇನ್ ಕೇಸ್ ಮದ್ವೆ ಆದ್ರೆ? ನಿಮ್ಮ ಆಸೆ ಪ್ರಕಾರ, ನನ್ನ ಆಸೆ ಪ್ರಕಾರ, ಸಾರಿ, ನಿಮ್ಮ ಆಸೆ ಪ್ರಕಾರ ನೀವು ಅರ್ಷ ಅವ್ರನ್ನ ಮದ್ವೆ ಆಯ್ತು ಅಂದ್ರೆ ಫ್ಯಾನ್ಸ್ ಒಂದು ಬೆಂಕಿ ಆಗ್ತಾರೆ? ಯಾರಿಗೆ? ನಿಮಗೆ. ನಿಮ್ಮ ಮೇಲೆ ತುಂಬಾ ಏನಂತಾರೆ ಕೋಪ ಮಾಡ್ಕೊಳ್ಳೋದು, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತೆಲ್ಲ ಬೇಡ ರೀ. ಅವ್ರ ಯಾಕ್ರಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು? ಹರ್ಷ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು. ಸಿ, ಹರ್ಷನನ್ನು ಅಕ್ಸೆಪ್ಟ್ ಮಾಡ್ಕೊ, ವರುನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಾಕು. ಜನಗಳನ್ನ ವರು ಎದುರಿಸ್ಕೊಂತಾಳೆ, ಜನಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ವರು. ಜನಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಾಗಿದ್ರೆ ವರು ಭುವಿ ಆಗೋಗ್ತಾ ಇದ್ಲು, ವರು ಆಗಿರ್ತಾ ಇರ್ಲಿಲ್ಲ. ವರು ಕತೆ ಗೊತ್ತಿಲ್ಲ, ಹರ್ಷ ಭುವಿ ಕತೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬಹುದು ಮುಂದೆ ಹೆಂಗಿರುತ್ತೆ ಅಂತ. ಹಾಗೆ ಫ್ರೆಂಡ್ಶಿಪ್ ಉಳಿಸ್ಕೊಂಡು ಹೋಗ್ತೀರಾ ಏನಾದ್ರೂ ಮದ್ವೆ ಆಯ್ತು ಅಂತ ಅಂದ್ರೆ ಭುವಿಗೆ ಹರ್ಷ? ಹಾಂ, ನನ್ನ ಲವರ್ನ ನನಗೆ ಕೊಟ್ಟರೆ ಫ್ರೆಂಡ್ಶಿಪ್ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. ಮದುವೆ ಆಯಿತು ಅಂದ್ರೂ ಅಷ್ಟೇ, ಲವ್ ರೀ ಅದು, ಪ್ರೀತಿ, ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ? ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ? ಹಾಂ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಕಾದು ನೋಡಬೇಕು. ಫಿಟ್ಟಿಂಗ್ ಇರೋ ಕ್ಯಾರೆಕ್ಟ್ರು ನಂದಲ್ಲ, ನಾನೇನಿದ್ರು ಸ್ಟ್ರೈಟ್ ಫಾರ್ವರ್ಡ್, ಏನೇ ಮಾಡಿದ್ರು ಡೈರೆಕ್ಟ್ ಆಗಿ ಮಾಡ್ತೀನಿ. ಫಿಟ್ಟಿಂಗ್ ಇಡೋದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಇಲ್ಲ, ಅವ್ರ ಮದ್ವೆ ನಿಲ್ಸೋದಕ್ಕೆ ನನ್ನ ಸಪೋರ್ಟ್ ತಗೋತಿದ್ದಾರೆ. ಹೌದು. ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ವರುದಿನಿಗೆ ಓಕೆ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಿಂಗೆ ಸೀರಿಯಲ್ನ ನೋಡ್ತಾ ಇರಿ, ಹರ್ಷ ಭುವಿನ ಜಾಸ್ತಿ ಇಷ್ಟಪಡ್ತಾ ಇರಿ, ವರುಣ ಹಿಂಗೆ ಜಾಸ್ತಿ ಹೈಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡದಲ್ಲಿ ಸದ್ಯಕ್ಕೆ ಇದು ಒಂದೇ ಮಾಡ್ತಾ ಇದ್ದೀನಿ, ಬೇರೆ ಕನ್ನಡದಲ್ಲಿ ಬೇರೆ ಯಾವುದು ಗೊತ್ತಿಲ್ಲ, ಬಟ್ ಬೇರೆ ಭಾಷೆಯಿಂದ ತುಂಬ ಆಫರ್ಸ್ ಇದೆ. ಇದೇ ಥರ ಚಾಲೆಂಜಿಂಗ್ ಪಾತ್ರಗಳನ್ನ ನಾನು ಸೆಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಜನ ಬೈತಾರಲ್ಲ, ಅವಾಗ ಯಾವಾಗಲಾದರೂ ನಿಮಗೆ ಬೇಜಾರಾಗಿದೆಯಾ? ಹಾಂ, ಕೆಲವೊಂದ್ಸಲ ಆಗುತ್ತೆ, ಬಟ್ ಅವ್ರು ಬೈತಿದ್ದಾರೆ ಅಂತ ಹೇಳಿದಾಗ ನಾನು ಅದನ್ನು ಪಾಸಿಟಿವ್ ವೇನಲ್ಲಿ ತೊಗೊಳ್ಳೋಕೆ ಟ್ರೈ ಮಾಡ್ತೀನಿ. ನನಗೆ ಅಷ್ಟು ಬೈತಾರೆ ಅಂದರೆ ನನ್ನ ಕ್ಯಾರೆಕ್ಟರ್, ನನ್ನ ಆ್ಯಕ್ಟಿಂಗ್ ಅಷ್ಟು ಜನರಿಗೆ ರೀಚ್ ಆಗಿದೆ ಅಂತ ಅರ್ಥ ಅಂತ ತೊಗೊಂಡು ನನಗೆ ನಾನು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ನೋ, ಅಷ್ಟೊಂದು ಏನು ಎಫೆಕ್ಟ್ ಆಗಿಲ್ಲ. ನೋ, ನೋ ಪ್ರಿಪ್ರೇಷನ್ಸ್ ಅಂತ ಏನೂ ಇಲ್ಲ. ಲೈಕ್ ಮುಂಚೆಗೆ ಸೀನ್ ಪೇಪರ್ ನೋಡ್ಕೊಂಡಿರ್ತೀನಿ, ಲೈಕ್ ಅದು ಬಂದ್ಬಿಡುತ್ತೆ. ಲೈಕ್ ಕ್ಯಾರೆಕ್ಟರಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಆನ್ ಸ್ಕ್ರೀನ್ಗೆ ಹೋದಾಗ ನಾನು ಕಂಪ್ಲೀಟ್ಲಿ ವರು ಅಷ್ಟೆ. ದೊಡ್ಡವರು ವರು ಅಂತ ಕರೀತಾರೆ, ಸಣ್ಣ ಮಕ್ಕಳು ಐ ಸೈಕೋ ಅಂತ ಕರೀತಾರೆ, ಹಿಂಗೆ ಕರೀತಾರೆ. ಆ್ಯಂಡ್ ಹರ್ಷನ ಭುವಿ ಬಿಟ್ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ಜಾಸ್ತಿ ಅದನ್ನೇ ಹೇಳೋದು ಹೇಳ್ರು. ಅಲ್ಲ, ಏನಾದ್ರು ತುಂಬ ಒಂದು ಹೆಂಗಂತಾರೆ, ಇವಾಗ ಫ್ಯಾನ್ಸ್ ಏನಾದ್ರು ಸಿಕ್ಕಾಬಟ್ಟೆ ರಾ ಆಗಿ ಬಂದು ಸೀರಿಯಲ್ ಅಲ್ಲಿ ಇನ್ವಾಲ್ವ್ ಆಗಿ ಬಂದು ನಿಮ್ಮ ಹತ್ರ ನೆಡ್ಕೊಂಡಿರೋದು, ಆ ಥರ ಏನಾದ್ರು ತುಂಬಾ ಬೈದಿರೋದು, ಗಲಾಟೆ ಮಾಡಿರೋದು, ಆ ಥರ ಏನಾದ್ರು? ಇಲ್ಲ, ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತಾನೆ ಹೇಳ್ಬೇಕು. ಬಿಕಾಸ್ ಆನ್ ಸ್ಕ್ರೀನ್ ಅಲ್ಲಿ ಜನ ಎಲ್ಲರೂ ನನ್ನ ನೋಡಿ ಆಫ್ ಸ್ಕ್ರೀನ್ ಅಲ್ಲಿ ನನ್ನ ನೋಡಿದ್ರೆ ಹೆದರ್ಕೊಂತಾರೆ, ಅದೊಂದು ನನ್ಗೆ ಅಡ್ವಾಂಟೇಜ್ ಅನ್ಕೊಂತೀನಿ. ಎಲ್ಲರೂ ನನ್ನ ಹತ್ರ ಮಾತಾಡೋಕ್ಕೆ, ಮೇಡಮ್ ನಿಮ್ಮ ನೋಡಿದ್ರೇನೆ ಭಯ ಆಗುತ್ತೆ ಮೇಡಮ್ ಮಾತಾಡ್ಸೋಕ್ಕೆ ಅಂತ ಹೇಳ್ತಾರೆ. ಮೇ ಬಿ ಅವರು ಕ್ಯಾರೆಕ್ಟರ್ ಅಷ್ಟು ಎಫೆಕ್ಟ್ ಆಗಿದೆ ಅವ್ರಿಗೆ. ಮೇ ಬಿ ಇನ್ನೂ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿಬಿಟ್ಟು ಜನರು ಮುಂದೆ ಹೋಗಿದ್ದಿದ್ರೆ
ಮೇ ಬಿ ಹಿಡ್ಕೊಂಡು ನಾಲ್ಕು ಬಾರಿಸ್ತಿದ್ರು ಅಂತ ಅನಿಸುತ್ತೆ. ಆನ್ ಸ್ಕ್ರೀನಲ್ಲಿ ನೋಡಿ ಹೆದರಿರೋದ್ರಿಂದ ನಂಗೆ ಎದುರುಗಡೆ ಸಿಕ್ಕಾಗಲೂ ಅವ್ರು ಅದನ್ನು ಹೇಳೋದು, ಮೇಡಮ್ ನಿಮ್ಮನ್ನು ನೋಡಿ ನೋಡಿ ತುಂಬ ಭಯ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಹಾಂ, ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ಲೈಕ್ ನಾನು ಸೀರಿಯಲ್ ಈ ಸೀರಿಯಲ್ ಸ್ಪೆಷಲಿ ಕನ್ನಡ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಮಾಡೋಕ್ಕೆ ಒಪ್ಕೊಂಡಾಗ ನಾನು ಯಾರಿಗೂ ಹೇಳಿರಲಿಲ್ಲ ನಾನು ಈ ಥರ ಕನ್ನಡದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಈ ಥರದೊಂದು ಪಾತ್ರ ಲೈಕ್ ಈ ಥರ ಪಾತ್ರ ಇದೆ ಅಂತ. ನಾನು ಪ್ರೊಮೋಶೂಟ್ಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು ಇದೊಂದು ಸೈಕೋ ಪಾತ್ರ ಅಂತ ಹೇಳಿಬಿಟ್ಟು ಲೈಕ್ ನನಗೊಂದು ಡೈಲಾಗ್ ಹೇಳ್ಸಿದ್ರು, ನಾನು ಸ್ವಲ್ಪ ಅಲ್ಲ ಫುಲ್ ಸೈಕೋ ಅಂತ. ಸೊ ಆ ಡೈಲಾಗ್ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಇದೊಂದು ಸೈಕೋ ಪಾತ್ರ ಅಂತ. ದೆನ್ ಮನೆಯಲ್ಲಿ ಎಲ್ಲ ಪ್ರೋಮೋ ಎಲ್ಲ ನೋಡಿಬಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕಾಲ್ ಮಾಡಿಬಿಟ್ಟು ನೀನು ಮಾಡ್ತಾಯಿದ್ದೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಚೆನ್ನಾಗಿ ಮಾಡು ಅಂತೆಲ್ಲ ಎಲ್ರಿಗೂ ಖುಷಿ ಆಯಿತು. ಬಿಕಾಸ್ ನಾನು ಮುಂಚೆ ಬೇರೆ ಭಾಷೆಯಲ್ಲಿ ಮಾಡ್ತಾಯಿದ್ದೆ, ಕನ್ನಡದಲ್ಲಿ ಮಾಡೋಕ್ಕೆ ಶುರು ಮಾಡಿದಾಗ ಎಲ್ರಿಗೂ ಖುಷಿ ಆಯಿತು. ದೆನ್ ಎಲ್ಲರೂ ಕಾಲ್ ಮಾಡಿ ವಿಶ್ ಮಾಡಿದ್ರು. ಆಮೇಲೆ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ನೋಡಿದ ಮೇಲೆ ಹೇಳಿದ್ದು ಒಂದೇ ಮಾತು, ಆನ್ ಸ್ಕ್ರೀನ್ ಕ್ಯಾರೆಕ್ಟರ್ಗೂ ಆಫ್ ಸ್ಕ್ರೀನ್ ಕ್ಯಾರೆಕ್ಟರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ನೀನು ಆ್ಯಕ್ಟೇ ಮಾಡ್ತಾಯಿಲ್ಲ ಅಲ್ಲಿ ಅಂತ. ಈ ಧಾರಾವಾಹಿಲಿ ವರದಿನಿ ಕ್ಯಾರೆಕ್ಟರ್ ಪಾಸಿಟಿವ್ ಆಗದೇ ಇಲ್ವಾ? ಅದು ಪಾಸಿಟಿವ್, ಅದು ನೀವು ಹೆಂಗೆ ನೋಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ನನ್ನಂತ ನನಗೆ ಕೇಳಿದ್ರೆ ನನ್ನ ಕ್ಯಾರೆಕ್ಟರ್ ಪಾಸಿಟಿವೇ, ನೀವ್ಯಾಕೆ ನೆಗೆಟಿವ್ ಆಗಿ ನೋಡ್ತೀರಾ ಅದನ್ನು?